ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಒಂದ್ರದಲ್ಲಿ ನಿಮಗೋಸ್ಕರ ಒಂದು ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಿಮಗೆ ಗೊತ್ತಿರ್ಬೋದು, ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿದೆ ಇದು ಅಪ್ಲಿಕೇಶನ್ ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂದರೆ ನಿಶಾಟ್ ಅಪ್ಲಿಕೇಶನ್ ಅಂತ. ನಾನು ನಿಮಗೆ ಇವತ್ತು ಒಂದರಲ್ಲಿ ನಿಶಾಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದನ್ನು ಯಾವ ರೀತಿ ಅದರಲ್ಲಿ ಎಡಿಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತುಂಬ ಜನ ಅಂತಿದ್ರು ಅನ್ಬೋದು, ಬ್ರೋ ಅದರಲ್ಲಿ ಏನಿದೆ ಇನ್ಶಾಟಲ್ಲಿ, ಸಾಮಾನ್ಯವಾಗಿ ಅದರಲ್ಲಿ ಏನಿದೆ ಎಡಿಟಿಂಗ್ ಮಾಡೋದ್ರೆ ಏನಿದೆ ಅದರಲ್ಲಿ ಏನಿದೆ ಅಂತ ಅನ್ಬೋದು. ನಾನು ಹೇಳ್ಬೇಕಾದ್ರೆ ಮೊದಲಲ್ಲಿ ಅದರಲ್ಲಿ ಕೂಡ ಇನ್ಶಾಟ್ ಅಪ್ಲಿಕೇಶನಲ್ಲಿ ತುಂಬ ಫೀಚರ್ಸ್ ಇದೆ, ನಿಮಗೆ ಗೊತ್ತಿಲ್ಲದ ಫೀಚರ್ಸ್ ಇದೆ. ಅವನು ಕೂಡ ನಾನು ಇವತ್ತು ಒಂದು ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಫೀಚರ್ಸ್ ತುಂಬ ಹೇಳ್ಬೇಕ್ರೆ, ಆ್ಯಕ್ಚುಲಿ ತುಂಬ ಅಂದ್ರೆ ಫೀಚರ್ಸ್ ನಾನು ನೋಡಿದೆ, ನಾನು ಎಡಿಟ್ ಮಾಡಿ ನೋಡಿದ್ದೀನಿ, ನಾನು ಯೂಸ್ ಮಾಡೋದೇ ಇನ್ಶಾಟ್ ಅಪ್ಲಿಕೇಶನನ್ನು ನೋಡಿದ್ದೀನಿ, ನಾನು ಪ್ರತಿಯೊಬ್ಬರು ನೋಡಿದ್ದೀನಿ. ಈಗ ಇನ್ಸ್ಟಾಗ್ರಾಮ್ದಲ್ಲಿ ಟ್ರೆಂಡಿಂಗ್ ಆಗಿರೋ ವೀಡಿಯೋಗಳು ಎಲ್ಲ ಪ್ರತಿಯೊಬ್ಬರು ನೋಡಿದ್ದೀನಿ. ಅದರಲ್ಲಿ ಒಂದೊಂದು ಎಲ್ಲ ಇಲ್ಲ ಅಂದರೆ ಇನ್ಶಾಟ್ ಅಪ್ಲಿಕೇಶನಿಂದ ಎಡಿಟ್ ಮಾಡಿದೇ ಇದೆ. ಇನ್ಶಾಟ್ ಅಪ್ಲಿಕೇಶನಿಂದ ತುಂಬ ಬೆಸ್ಟ್ ಎಡಿಟಿಂಗ್ ಅಂತ ಅಪ್ಲಿಕೇಶನ್. ಅದರಲ್ಲಿ ತುಂಬ ಫೀಚರ್ಸ್ಗಳಿದೆ, ಟೆಂಪ್ಲೇಟು ತುಂಬ ಅಂದರೆ ತುಂಬ ಹಲವಾರು ಆಪ್ಷನ್ಗಳಿದೆ. ಅವೆಲ್ಲ ನಿಮಗೆ ಯೂಸ್ ಮಾಡೋದಾಗಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇನ್ಶಾಟ್ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದನ್ನು ಎಡಿಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತೊಂದು ತಿಳಿಸ್ಕೊಡ್ತೇನೆ. ತಾತ ಬನ್ನಿ, ಮೊದಲನೇ ಆಗ್ತಾಯಿದ್ದೀನಿ ಇನ್ಶಾಟ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದು ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ತಾತ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಎಲ್ಲರಿಗೂ ಹೇಳೋದಂದ್ರೆ ಈ ವಿಡಿಯೋ ಕೊನೆಯವರೆಗೆ ನೋಡಬೇಕು. ಈ ವಿಡಿಯೋನ ಕೊನೆಯವರೆಗೆ ನೋಡಿದಾಗ ಮಾತ್ರ ನಿಮಗೂ ಕೂಡ ಇನ್ಶಾಟ್ದಲ್ಲಿ ಅಂಥದ್ದು ಏನಿದೆ ಒಂದು ಫ್ಯೂಚರ್ ಅಂತ ನಿಮಗೂ ಕೂಡ ಸ್ವಲ್ಪ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ನೀವು ಕೂಡ ಎಡಿಟಿಂಗ್ ಮಾಡ್ಬೋದು, ಆ ಫ್ಯೂಚರನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ನಾನು ಮೊದಲನೇ ಹೇಳ್ತಾಯಿದ್ದೀನಿ, ಈ ವಿಡಿಯೋ ಕೊನೆಯವರೆಗೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ನಿಮಗೆ ಮೊದಲನೇ ಇನ್ಶಾಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮೊದಲನೇ ಪ್ಲೇ ಸ್ಟೋರ್ ಸಿಗುತ್ತೆ ಮತ್ತು ಅದನ್ನು ನಾವು ಯೂಸ್ ಮಾಡಿದಾಗ ಹೇಗೆ ನಿಮಗೆ ಅದರಲ್ಲಿ ಮತ್ತು ಅದ್ರ ಜೊತೆ ಎಡಿಟ್ ಮಾಡಿದ ಹೇಗೆ ಅಂತ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್. ಹೇಳ್ಬೇಕಾದ್ರೆ ತುಂಬ ಜನ, ಮತ್ತು ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದೆ, ಅದರಲ್ಲಿ ತುಂಬ ಜನ ಏನಂತ ಹಾಕಿದ್ರು ನನಗೆ, ಬ್ರೋ ಇನ್ಶಾಟ್ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂದಿದ್ದೀರಾ, ಆದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಕೊಯನಿ ಕೇಳ್ತದೆ ಇದನ್ನು ಕೇಳ್ತಾಯಿದೆ ಅಂತ ತುಂಬ ಜನ ಕಮೆಂಟ್ ಆಗ್ತಾರೆ. ಹೇಳ್ಬೇಕ್ರೆ ಯಾವುದು ಒಂದು ರೂಪಾಯಿ ಕೇಳಿ, ಒಂದು ರೂಪಾಯಿ ಕೇಳಲ್ಲ, ಯಾವ ಕೊಯನಿ ಕೇಳಲ್ಲ, ಏನು ಕೇಳಲ್ಲ, ನೀವು ಯಾವ ಅಪ್ಲಿಕೇಶನ್ ನೋಡಿದಾರೆ ಮೊದಲು ನೋಡ್ಕೊಳ್ಳಿ ಸ್ಟಾರ್ಟಿಂಗು, ನನಗೆ ಕಮೆಂಟ್ ಹಾಕಿದವರು. ಈಗ ನಾನು ನಿಮಗೆ ಮೊದಲನೇ ಕ್ಲಿಯರಾಗಿ ಹೇಳ್ತೀನಿ, ಇನ್ಶಾಟ್ ಅಪ್ಲಿಕೇಶನ್ ಯಾವ ಕಾಯಿನ್ ಇಲ್ಲ ಏನಿಲ್ಲ, ಪ್ಲೇ ಸ್ಟೋರ್ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿದೆ. ಈ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ, ಅದು ಯೂಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮತ್ತು ಅದರಲ್ಲಿ ಹಲವಾರು ಫೀಚರ್ಸ್ ಇದೆ, ಇಂಪಾರ್ಟೆಂಟ್ ಫೀಚರ್ಸು ಅದನ್ನು ಇದೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇವೆಲ್ಲ, ಪ್ರತಿಯೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಬನ್ನಿ, ಈಗ ನಾನು ನಿಮಗೆ ಮೊದಲನೇ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇನ್ಶಾಟ್ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಮೊದಲನೇ ಇಲ್ಲಿ ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ನೋಡ್ಬೋದು. ಇಲ್ಲಿ ಫೋಟೋಸ್ ಕೂಡ ಎಡಿಟ್ ಮಾಡ್ಬೋದು ನೀವು, ಅದ್ರ ಜೊತೆಗೆ ನೀವು ವೀಡಿಯೋಸ್ ಕೂಡ ಎಡಿಟ್ ಮಾಡೋದು. ನಾನು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮೊದಲನೇ ನಾವು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮೊದಲು ಮಾಡಿ ನೋಡಿದ್ದೀನಿ, ಮಾಡಿನ ಎಡಿಟ್ ಮಾಡಿ ಇದರಲ್ಲಿ ಕೂಡ ಎಡಿಟ್ ಮಾಡಿ ನೋಡಿದ್ದೀನಿ. ಬೆಸ್ಟ್ ಅಪ್ಲಿಕೇಶನ್, ನನಗೆ ಮಾತ್ರ ತುಂಬ ಯೂಸ್ಫುಲ್ ಆಗಿದೆ. ನೀವು ಮೇಲೆ ಕ್ಲಿಕ್ ಮಾಡಿ, ನೀವು ಎಡಿಟ್ ಮಾಡ್ಬೇಕಾದ್ರೆ ನೀವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ವೀಡಿಯೋಸ್ ಬೇಕು ನೋಡಿ, ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಸೆಲೆಕ್ಟ್. ನಾವು ಒಂದು ಟಿಕ್ಟಾಕ್ ವೀಡಿಯೋಸ್ದು ನಂದು ಹಳೆ ಟಿಕ್ಟಾಕ್ ವೀಡಿಯೋಸನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಹೇಳ್ಬೇಕಂದ್ರೆ ನೋಡಿ, ನಂದೊಂದು ಟಿಕ್ಟಾಕಲ್ಲಿ ವೀಡಿಯೋಸನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸ್ವಲ್ಪ ನೋಡಿ. ಇದನ್ನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕೈತೆ. ಈ ಥರ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಏನೂ ಇಲ್ಲ, ಜಸ್ಟ್ ನೋಡಿ ತುಂಬ ಹಲವಾರು ಫೀಚರ್ಸ್ ಇದೆ ನೋಡಿ. ಮೊದಲನೇ ನಾನು ಕ್ಲಿಯರಾಗಿ ಒಂದೊಂದು ತಿಳಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಸೈಜ್ ಮೇಲೆ ಕ್ಲಿಕ್ ಮಾಡಿ ತುಂಬ ಜನ ಸೈಜ್ ನೋಡಿ. ನೀವು ನೀವು ಇನ್ಸ್ಟಾಗ್ರಾಮ್ ಟಿಕ್ಟಾಕಲ್ಲಿ ವೀಡಿಯೋ ಹಾಕ್ತೀರಂದ್ರೆ ಟಿಕ್ಟಾಕ್ ಸೈಜ್ ನೋಡ್ಬೋದು, ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತೀರಂದ್ರೆ ಇನ್ಸ್ಟಾಗ್ರಾಮ್ ಸೈಜ್ ನೋಡ್ಬೋದು, ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀರಂದ್ರೆ ಯೂಟ್ಯೂಬ್ ಸೈಜ್ ನೋಡ್ಬೋದು. ನೀವು ಪ್ರತಿಯೊಂದು ಸೈಜ್ಗಳಿದೆ ನೋಡ್ಬೋದು, ನೀವು ಪ್ರತಿಯೊಂದು ಸೈಜ್ ನೋಡ್ಬೋದು. ನಾನು ಟಿಕ್ಟಾಕ್ ವೀಡಿಯೋಸ್ ನಾನು ಇನ್ಸ್ಟಾಗ್ರಾಮ್ ರಿಲೀಸ್ ವೀಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ 9x16 ಮೇಲೆ ಕ್ಲಿಕ್ ಮಾಡ್ತೀನಿ, ಆನಂತರ ಓಕೆ ಮಾಡ್ತೀನಿ. ಮತ್ತು ಇದರಲ್ಲಿ ತುಂಬ ಜನರು ಇದ್ನೂ ಇದೆ ನೋಡಿ, ಈ ಥರನೂ ಇರುತ್ತೆ, ಇದರಲ್ಲಿ ತುಂಬ ಜನ ನೋಡಿ ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು ನೋಡಿ, ಈ ಥರ ಸೈಜ್ ಕೂಡ ಮಾಡ್ಬೋದು, ಈ ಥರ ಸೈಜ್ ಮಾಡಿ ತೆಳಗಡೆ ಇದನ್ನು ಕೂಡ ಮಾಡ್ಬೋದು. ತುಂಬ ಹಲವಾರು ಆಪ್ಷನ್ ಇದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ ನೀವು. ನಾನು ನಿಮಗೆ ಮೊದಲನೇ ಕ್ಲಿಯರಾಗಿ ತೋರಿಸ್ತೀನಿ, ನಾನು 9x16 ಇರ್ತೀನಿ ನೋಡಿ. ಮೊದಲನೇ ಸ್ಟೆಪ್ ಇಲ್ಲಿ ನಿಮಗೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಇದೆ ಹೇಳ್ಬೇಕ್ರೆ. ಮತ್ತು ನೆಕ್ಸ್ಟ್ ನೀವು ನಿಮ್ಮೊಂದು ವೀಡಿಯೋ, ಈ ವೀಡಿಯೋ ಇದೆ, ನಾನು ಈಗ ಸೌಂಡು ಸ್ವಲ್ಪ ಕಡಿಮೆ ಮಾಡ್ತೀನಿ ನೋಡಿ. ಯಾವ ಥರ ಇದೆ ನನ್ನೊಂದು ಟಿಕ್ಟಾಕ್ ಅಲ್ಲೇ ಟಿಕ್ಟಾಕ್ ವೀಡಿಯೋಸ್ ನಾನು ನಿಮಗೆ ಎಡಿಟ್ ಮಾಡೋದು, ಈಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಎಡಿಟ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಇದೆ ನಂದು ನೋಡಿ, ನೋಡಿ ಈ ಥರ ನಂದು ವೀಡಿಯೋಸ್ ನೋಡಿ ನೋಡಿ ಈ ಥರ ವೀಡಿಯೋಸ್. ನಾ ಇಲ್ಲಿ ನಡು ಈ ವೀಡಿಯೋನು ನಾನು ಕಟ್ ಕೂಡ ಮಾಡ್ಬೋದು ನೋಡಿ. ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಕಟ್ ಮಾಡ್ಬೋದು. ಮತ್ತು ಇದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಹಲವಾರು ಆಪ್ಷನ್
ನಿಮಗೆ ಹಲವಾರು ಫೀಚರ್ಸ್ ಬೇಕಾಗುತ್ತೆ, ಮೊಬೈಲ್ ನೆಟ್ವರ್ಕ್ ಇದ್ದರೆ ಸಾಕು. ಮತ್ತು ನಾನು ನಿಮಗೆ ತೋರಿಸ್ತೀನಿ ಪ್ರತಿಯೊಂದು ಹೇಗೆ ಎಡಿಟ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು ನೋಡಿ. ಈ ರೀತಿ ಎಡಿಟ್ ಮಾಡ್ಬೋದು, ನಿಮ್ಮೊಂದು ಪೇಸ್ ಈ ರೀತಿ ಎಡಿಟ್ ಮಾಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಂದ್ರೆ ನೋಡಿ, ಈ ರೀತಿ ಕೂಡ ಎಡಿಟ್ ಮಾಡ್ಬೋದು, ಈ ರೀತಿ ಕೂಡ ಎಡಿಟ್ ಮಾಡ್ಬೋದು. ನಾನು ತೋರಿಸ್ತೀನಿ ಹಲವಾರು ಫೀಚರ್ಸ್ ಇದೆ, ನಿಮ್ಗೆ ತುಂಬ ಹಲವಾರು ಫೀಚರ್ಸ್ ಇದೆ, ತುಂಬ ನೋಡ್ಬೋದು ನೋಡಿ. ಈ ಥರ ಫೀಚರ್ಸ್ ಇದೆ ನೋಡೋದು, ಹಲವಾರು ಅಂದರೆ ಹಲವಾರು ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಇನ್ಶಾರ್ಟ್ದಲ್ಲಿ ಏನಿದೆ ಅಂಥದ್ದು ಏನಿದೆ ಅಂಥದ್ದು ಏನಿದೆ ಅಂತ ತಿಳ್ಕೊಂಡಿದ್ದಾರೆ. ತುಂಬ ಬೆಟ್ ಈ ಆ ಅಪ್ಲಿಕೇಶನ್ ಇದೆ ಅಂದರೆ ಅಪ್ಲಿಕೇಶನಲ್ಲಿ ತುಂಬ ಹಲವಾರು ಆಪ್ಷನ್ಗಳು ಇರುತ್ತೆ, ಆದರೆ ಬಟ್ ನಿಮಗೆ ಗೊತ್ತಿರಲ್ಲ. ಅದು ನೋಡ್ಬೋದು ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಯಾವ ಥರ ಬೇಕಾದ್ರೆ ಯಾವ ಥರ ಫೋಟೋಸ್ಗಳು ನೋಡಿ. ಈ ಥರ ಬೇಕಾದ್ರೆ ಇದೆ, ಈ ಥರ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ನೋಡ್ಬೋದು ನೀವು, ಪ್ರತಿಯೊಂದು ನಿಮಗೆ ಕಾಣಿಸ್ತೇ ಇಲ್ಲಿ. ನಾನು ನಿಮಗೆ ಪ್ರತಿಯೊಂದು ಒಂದೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ ಬೇಕಾದ್ರೆ ನಿಮಗೆ ಈ ಸೈಡಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ತುಳಿಯೋದು ಮಾಡ್ತಾ ಇದ್ರೆ ಇದು ಬೆಸ್ಟ್ ಅಪ್ಲಿಕೇಶನ್ ನಿಮಗೆ ಎಡಿಟ್ ಮಾಡೋದಕ್ಕೆ ಅಂತ. ಇನ್ಸ್ಟಾಗ್ರಾಮ್ದಿಂದ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಇದು ಹೇಳ್ಬೇಕಾರೆ ನೋಡ್ಬೋದು. ನೀವು ಪ್ರತಿಯೊಂದು ನೋಡಿಲ್ಲಿ ಈ ಥರ ಸ್ಕಿಪ್ ಮಾಡೋದು ಮತ್ತು ಈ ಥರ ಪೇಸ್ ಮಾಡೋದು ನೋಡಿ. ಆ ನಂತರ ನೀವು ಜಸ್ಟ್ ಇನ್ನೂ ಇಲ್ಲ ಈ ಥರ ನೀವು ಯೂಸ್ ಮಾಡ್ಕೋಬೋದು. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಆಗುತ್ತೆ ನೋಡಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ತೀನಿ ಇದು, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಡ್ ಆಗಿದೆ ನೋಡಿ, ಆ್ಯಡ್ ಆಗಿದೆ. ಈಗ ಆ್ಯಡ್ ಆಗಿದೆ. ಈಗ ನಾನು ನಿಮಗೆ ಅದ್ರ ಜೊತೆಗೆ ತುಂಬ ಜನ ಅನ್ಬೋದು ಸ್ಲೋ ಮೋಷನ್ ಹೇಗೆ ಮಾಡೋದು ಅಂತ ತುಂಬ ಜನನು ಕೇಳ್ತಾ ಇದ್ದಾರೆ. ಸ್ಪೀಡ್ ಇದ್ದದು ಸ್ಲೋ ಮಾಡೋದು ಹೇಗೆ, ಒಂದು ಸೆಂಟರ್ ನಮಗೆ ಸ್ಪೀಡ್ ಸ್ಲೋ ಬೇಕಾಗಿದೆ. ಇಲ್ಲಿ ನೋಡಿ ಜಸ್ಟ್ ಏನೋ ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿ, ಆನಂತರ ಇಲ್ಲಿ ನೋಡಿ ಈ ಥರ ರೊಟೇಟ್ ಮಾಡಿದಾಗ ಇಲ್ಲೊಂದು ಸ್ಪೀಡ್ ಅಂತ ಇರುತ್ತೆ. ಇದನ್ನ ಮೇಲೆ ಕ್ಲಿಕ್ ಮಾಡಿ ನೋಡಿ, ಎಷ್ಟು ಬೇಕೋ ಅಷ್ಟು ಸ್ಲೋ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಇಟ್ಟಿದ್ದೀನಿ ನೋಡಿ, ಈಗ ನೋಡಿ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ನಾನು ಹೇಳ್ಬೇಕಾರೆ ಜಸ್ಟ್ ಏನೂ ಇಲ್ಲ ನೋಡಿ, ನೋಡಿ ಎಷ್ಟು ಸ್ಲೋ ನೋಡಿ, ಎಷ್ಟು ಸ್ಲೋ ಬೇಕಾದ್ರೆ ಅಷ್ಟು. ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಈ ಸ್ಪೀಡ್ ಇಟ್ಕೋಬೋದು. ಮತ್ತು ಅದ್ರ ಜೊತೆಗೆ ನಿಮಗೆ ಇಲ್ಲಿ ತುಂಬ ಆಪ್ಷನ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ನೆಕ್ಸ್ಟು ಮತ್ತು ಡಿಲೀಟ್ ಕೂಡ ಮಾಡೋದು ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಫೀಚರ್ಸು. ಈ ಬ್ಯಾಕ್ಗ್ರೌಂಡು ಗೊತ್ತಿರ್ಬೋದು ನೋಡಿ, ತೆಳಗಡೆ ವೈಟು ಬ್ಯಾಕ್ಗ್ರೌಂಡು, ಬ್ಲ್ಯಾಕ್ ಬ್ಯಾಕ್ಗ್ರೌಂಡು, ಈ ಥರ ನಿಮ್ಮ ಫೋಟೋಸ್ ಬ್ಯಾಕ್ಗ್ರೌಂಡ್ ನೋಡಿ. ನಾನು ತೋರಿಸ್ತೀನಿ ಈ ಥರ ಬ್ಯಾಕ್ಗ್ರೌಂಡು, ನಿಮಗೆ ಸ್ಮೋಕು, ನಿಮ್ಮೊಂದು ಫೋಟೋಸು, ನಿಮ್ಮೊಂದು ವೀಡಿಯೋಸ್, ಈ ಥರ ಬ್ಯಾಕ್ಗ್ರೌಂಡ್ಗಳು ನೀವು ಯಾವ ಬೇಕಾದ್ರೆ ಚೇಂಜ್ ಮಾಡೋದು. ತುಂಬ ಬ್ಯಾಕ್ಗ್ರೌಂಡ್ ಇದೆ ನೋಡಿ, ಈ ಥರ ಮಾಡಿ ನೀವು ಈ ಥರ ಸೈಜ್ ಕೂಡ ಮಾಡ್ಬೋದು ನೋಡಿ. ಈ ಥರ ಸೈಜ್ ಮಾಡ್ಬೋದು, ಹಲವಾರು ಇದ್ದಿದೆ ನೋಡಿ. ಈ ಥರ ವೀಡಿಯೋಸ್ ಮಾಡ್ಬೋದು ನೋಡಿ, ಈ ಥರ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೋದು ನಿಮ್ಮೊಂದು ವೀಡಿಯೋಗೆ ನೋಡ್ಬೋದು. ಆನಂತರ ಇಲ್ಲಿ ತುಂಬ ಫೀಚರ್ಸ್ ಇದೆ, ನಿಮಗೂ ಗೊತ್ತಿರ್ಬೋದು. ಇಲ್ಲಿ ನೀವು ಹಲವಾರು ಎಲ್ಲ ಯೂಸ್ ಮಾಡ್ಕೋಬೋದು, ಏನೂ ಇಲ್ಲ. ಜಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು ನೀವು, ಕಲರ್ ವೀಡಿಯೋ ಎಫೆಕ್ಟ್ಸನ್ನು ಚೇಂಜ್ ಮಾಡ್ಬೋದು ನೋಡಿ. ಅದನ್ನು ಕೂಡ ಇದೆ, ನಾನು ತೋರಿಸ್ಬಿಡ್ತೇನೆ. ಅದನ್ನು ಕೂಡ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡ್ತಾ ಇದ್ದೀನಿ ನೋಡಿ, ನಿಮಗೆ ಅರ್ಥ ಆಗ್ತಿದೆ ಅಂತ ಇದ್ದೀನಿ ನೋಡಿ. ಯಾವ ಥರ ಬೇಕಾದ್ರೆ ಇದೆ ನೋಡಿ, ಹಲವಾರು ಫೀಚರ್ಸು ಇದೆ ಇಲ್ಲಿ. ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಯಾವ್ದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಯೂಸ್ ಮಾಡ್ಕೊಳ್ಳಿ ನೋಡಿ. ನೋಡಿ ನಿಮಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಮತ್ತು ಸ್ಟಾರ್ ಫೀಚರ್ಸ್ ಇದನ್ನು ಕೂಡ ಇದೆ ನೋಡಿ. ಈ ಥರ ಸ್ಪೀಕರ್ ಬೇಕಾದ್ರೆ ನೋಡಿ, ಈ ಥರ ಬೇಕಾದ್ರೆ ರೊಟೇಟ್ ಬೇಕಾದ್ರೆ ನೋಡಿ, ಈ ಥರ ನೋಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿ. ಇಲ್ಲಿ ಹಲವಾರು ಇದನ್ನ ಫೀಚರ್ಸ್ ನೋಡಿ ನಿಮಗೆ ಹಲವಾರು ಫೀಚರ್ಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ಕೂಡ ನೀವು ಮಾಡ್ಬೋದು ಈ ಥರ ಬೇಕಾದ್ರೆ. ಈ ಥರ ನಿಮ್ಮೊಂದು ಸ್ಟೈಲಿಶ್ ನೀವು ಟ್ರೆಂಡಿಂಗ್ ಆಗ್ಬೇಕಲ್ಲ ಎಡಿಟಿಂಗ್ ನೋಡಿ, ಈ ಥರ ಮಾಡಿ ಓಕೆ ಮಾಡ್ಬೋದು. ನಿಮ್ಗೆ ಹಲವಾರು ಫೀಚರ್ಸ್ ಇದೆ ಅಲ್ಲಿ, ಸೇವ್ ಮಾಡ್ಕೋಬೋದು ನೀವು. ಮತ್ತು ಇದ್ರ ಜೊತೆಗೆ ತುಂಬ ಜನರಿಗೆ ಏನಂತ ತಿಳ್ಕೊಂಡಿದೆ, ಇದರಲ್ಲಿ ಸ್ಟೈಲಿಶ್ ಬರೆಯೋಕ್ಕೆ ಆಗಲ್ಲ ಅಂತ ತಿಳಿದಿದೆ. ತುಂಬ ಸ್ಟೈಲಿಶ್ ಇದರಲ್ಲಿ ಕೂಡ ಬರಿಬೋದು ನೀವು ಯಾವ ಥರ ಬೇಕೋ ನೋಡಿ. ನಾನೊಂದು ನೇಮ್ ಹಾಕ್ತೀನಿ ಶಿವು, ನಂದೊಂದು ನೇಮ್ ಲವ್ ಅಂತ ಇಂಟ ಹಾಕ್ತೀನಿ ನೋಡಿ. ಲವ್ ಅಂತ ಹಾಕಿ ಜಸ್ಟ್ ತುಂಬ ಜನ ಏನು ತಿಳ್ಕೊಂತಾರೆ, ಏನು ತಿಳ್ಕೊತಾರೆ, ಇಲ್ಲ ಜಸ್ಟ್ ಲವ್ ಅಂತ ಹಾಕ್ತೀನಿ ನಾನು. ಲವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ಸ್ಟ್ಗಳು ಬರುತ್ತೆ. ನಿಮಗೆ ಯಾವ ಥರ ಕನ್ನಡ ಪೌಂಡ್ಸ್ ಆ್ಯಡ್ ಮಾಡ್ಬೇಕು, ನಿಮ್ಗೆ ಕನ್ನಡ ಪೌಂಡ್ಸ್ ಆ್ಯಡ್ ಮಾಡೋದು ಗೊತ್ತಿಲ್ಲ ಕೂಡ, ಅದನ್ನು ಕೂಡ ನಿಮಗೆ ಮಾಡಬೇಕಂದ್ರೆ ಅವಶ್ಯಕತೆ ಇದ್ದರೆ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ಎಲ್ಲ ನೋಡಿ ಈ ಥರ ನೀವು ಪೌಂಡ್ಸ್ಗಳು ಇರುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ನಾನು ತೋರಿಸ್ತೀನಿ ಸ್ಟೈಲಿಶ್ ಪೌಂಡ್ಸ್ ತೋರಿಸ್ತೀನಿ ನೋಡಿ. ನಾನು ಡೌನ್ಲೋಡ್ ನನ್ನ ಹತ್ರ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸ್ಟೈಲಿಶ್ ಪೌಂಡ್ಸು ನೋಡಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ಥರ ಸ್ಟೈಲಿಶ್ ಆಗಿದೆ ನೋಡಿ, ನಿಮ್ಮ ಮುಂದೆ ಕಾಣ್ತಾ ಇದೆ ಪೌಂಡ್ಸು. ಈ ಥರ ಸ್ಟೈಲಿಶ್ ಪೌಂಡ್ಸು ನೀವು ಸ್ಟೈಲಿಶ್ ಪೌಂಡ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅದನ್ನು ಕೂಡ ನಾನು ಕ್ಲಿಯರಾಗಿ ತೋರಿಸ್ತೀನಿ, ಎಲ್ಲ ನಿಮಗೆ ತೋರಿಸ್ತೀನಿ ನಾನು. ಏನೂ ಇಲ್ಲ, ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪೌಂಡ್ಸ್ ತೋರಿಸ್ತೆ. ನೀವು ಯಾರು ಕೂಡ ಮಾಡ್ಬೋದು, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಯಾವ ಥರ ಪೌಂಡ್ಸ್ ಬೇಕು ನಿಮಗೆ, ಯಾವ ಥರ ಬೇಕು ನೋಡಿ. ಈ ಥರ ಪೌಂಡ್ಸ್ ಬೇಕಾ, ಪ್ರೀ ಡೌನ್ಲೋಡ್ ಮೇಲೆ ಮಾಡಿದ ತಕ್ಷಣ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ.
ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ನೀವು. ಈ ಥರ ಇಲ್ಲಿ ತುಂಬ ಹಲವಾರು ಪೌಂಡ್ ಸಿಗುತ್ತೆ ನಿಮಗೆ, ಯಾವ ಸ್ಟೈಲಿಸ್ ಪೌಂಡ್ಸು ತುಂಬ ಪೌಂಡ್ ಸಿಗುತ್ತೆ. ಮತ್ತು ತುಂಬ ಪೌಂಡ್ ಸಿಗುತ್ತೆ ಅಂದರೆ ಕನ್ನಡ ಪೌಂಡ್ ಸಿಗೋಲ್ಲ, ಕನ್ನಡ ಪೌಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಮ್ಮ ಕನ್ನಡ ಪೌಂಡ್ಸ್ ಅವು ಡೌನ್ಲೋಡ್ ಮಾಡ್ಕೊಂಡು ನೀವು ಕನ್ವರ್ಟ್ ಮಾಡ್ಕೋಬೇಕು. ಯಾಡ್ ಮಾಡೋದು ನಿಮಗೆ, ಯಾಡ್ ಮಾಡೋದು ಗೊತ್ತಿಲ್ಲ, ಎಷ್ಟು ಮಾಡಿದರೆ ತಕ್ಷಣ ಇಲ್ಲಿ ಯಾಡ್ ಆಗುತ್ತೆ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಯಾಡ್ ಮಾಡಿದ್ರೆ ಸಾಕು, ಜಸ್ಟ್ ಯಾಡ್ ಆಗುತ್ತೆ. ಅದು ಕೂಡ ಮಾಡ್ತೀನಿ. ಈಗ ನೋಡಿ ಈ ಥರ ಇದೆ, ನೀವು ನೋಡ್ಬೋದು. ನೀವು ಯಾವ ಥರ ಬೇಕು ಈ ಥರ ಬೇಕೋ, ನೀವು ತುಂಬ ಪೌಂಡ್ಸ್ ಇದೆ ಹೇಳ್ಬೇಕಾರೆ ಇಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೌಂಡ್ಸ್ಗಳನ್ನು ನೀವು ಯಾಡ್ ಮಾಡ್ಕೋಬೋದು ನೋಡಿ ಇಷ್ಟು. ಮತ್ತು ಅದ್ರ ಜೊತೆಗೆ ತುಂಬ ಜನ ಏನಂತ ತಿಳ್ಕೊಂಡಿದ್ದಾರೆ, ನಾ ಬ್ಯಾಕ್ ಬರ್ತೀನಿ. ತುಂಬ ಜನ ಏನಂತ ತಿಳ್ಕೊಂಡಿದ್ದಾರೆ, ನಾನು ಸೇವ್ ಮಾಡ್ತೀನಿ ಸುಮ್ಮನೆ. ತುಂಬ ಜನ ಕೇಳ್ತಾ ಇದ್ರು ಬ್ರೋ, ಇಲ್ಲಿ ಪ್ಲಸ್ ಅಂತ ಒಂದು ಇನ್ಶಾರ್ಟ್ ಅಪ್ಲಿಕೇಶನ್ ಅಂತ ನೇಮ್ ಬೀಳ್ತಾ ಇದೆ, ಸಣ್ಣದಾಗಿ ಕ್ಲಿಯರಾಗಿ ಬೀಳುತ್ತೆ. ಅದನ್ನು ಯಾವ ರೀತಿನೂ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು, ಆ ನೇಮನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತ ಕೇಳ್ತಾವ್ರು. ಅವ್ರಿಗೆ ಹೇಳ್ತಾನೆ ಕ್ಲಿಯರಾಗಿ ತಿಳಿಸ್ತೀನಿ, ಏನು ಹೇಳೋ. ಜಸ್ಟು ಅಲ್ಲಿ ನೇಮ್ ಬಿದ್ದಾಗ ಆ ಪ್ಲಸ್ ಮೇಲೆ ಪ್ಲಸ್ ಅಂತ ಕಾಣುತ್ತೆ, ಇಂಟು ಅಂದರೆ ಕ್ಯಾನ್ಸಲ್ ಅಂತ ರಿಮೂವ್ ಮಾಡ್ತಾವಲ್ಲ ಈ ಥರ ನೋಡಿ. ಇಲ್ಲಿ ಪ್ಲಸ್ ಅದು ಏನಾದರೂ ಬಿದ್ದಿರುತ್ತೆ ಇಲ್ಲ, ಟ್ಯಾಕ್ಸ್ ಬರೆದಾಗ ಈ ಟ್ಯಾಕ್ಸ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ತೋರಿಸ್ತೀನಿ. ಇಲ್ಲಿ ಪ್ಲಸ್ ಅಂತ ಇಲ್ಲಿ ಕಾಣ್ತೆ, ಇದೇ ಥರ ಇಲ್ಲಿ ತಲೆಗೆ ಬಿದ್ದಿರುತ್ತೆ, ಇನ್ಶಾರ್ಟ್ ಅಪ್ಲಿಕೇಶನ್ ಮೇಲ್ಗಡೆ ಬಿದ್ದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕೇಳುತ್ತೆ, ಅಲ್ಲಿ ವೀಡಿಯೋ ವಾಚಿಂಗ್ ಪವರ್ ವೀಡಿಯೋ ಕೇಳುತ್ತೆ, ಇಲ್ಲಾಂದರೆ ನೀವು ಮನಿ ಕಟ್ಟುತ್ತೆ. ನಾನು ಯಾರು ಕೂಡ ನನ್ನ ಫಾಲೋಸ್ ಯಾರು ಕೂಡ ಮನಿ ಕಟ್ಟಾಕೋಬೇಡಿ. ವಾಚಿಂಗ್ ಪವರ್ ವೀಡಿಯೋ ನೀವು ಫ್ರೀಯಾಗಿ ನೋಡಿ ಇನ್ಶಾರ್ಟ್ ಅಪ್ಲಿಕೇಶನನ್ನು ಇದು ಮಾಡ್ಬೋದು ನೀವು, ಈಸಿಯಾಗಿ ಇದು ಮಾಡ್ಬೋದು. ನೀವು ಇನ್ಶಾರ್ಟ್ ಅಪ್ಲಿಕೇಶನ್ ನೀವು ಅಲ್ಲಿ ಆ್ಯಡ್ಸ್ ಪ್ಲೇ ಆಗುತ್ತೆ, ಆ್ಯಡ್ಸ್ ಪ್ಲೇ ಆದ ತಕ್ಷಣ ನೀವು ನಿಮ್ಮೊಂದು ಮೊಬೈಲ್ ಡಾಟಾ ಬಂದ್ ಮಾಡಿ ಆಫ್ ಮಾಡಿ ನೀವು ಆ ವಿಡಿಯೋನು ಯಾಚೆ ಇದನ್ನು ಕ್ಯಾನ್ಸಲ್ ಮಾಡಿ ಆ ನಂತರ ನೀವು ಇದು ನೋಡ್ಬೋದು. ನಿಮ್ಮೊಂದು ಇನ್ಶಾರ್ಟ್ ವೀಡಿಯೋಗೆ ನಿಮ್ಮೊಂದು ರೀಲ್ಸ್ ಯಾವುದೇ ಎಡಿಟ್ ಮಾಡಿದ್ರು ಕೂಡ ಅದಕ್ಕೆ ನೇಮ್ ಇರೋಲ್ಲ. ಇಷ್ಟೇ ನೀವು ಈ ರೀತಿ ಮಾಡಿ ನಿಮ್ಮೊಂದು ಇನ್ಶಾರ್ಟ್ ಅಪ್ಲಿಕೇಶನಿಂದ ಎಡಿಟ್ ಮಾಡೋದು. ನಾನೇ ನಿಮಗೆ ಇವತ್ತು ಒಂದೊಂದು ಇನ್ಶಾರ್ಟ್ ಅಪ್ಲಿಕೇಶನನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದರ ಎಡಿಟ್ ಮಾಡೋದು ಹೇಗೆ ಅಂತ ನಾನು ತುಂಬ ಅಂದರೆ ತುಂಬ ಕ್ಲಿಯರಾಗಿ ತಿಳಿಸಿದೆ ಅಂತ ನನಗೆ ಅನಿಸಿದೆ. ನಿಮಗೆ ಏನು ಯಾವ ರೀತಿ ಕ್ಲಿಯರಾಗಿ ತಿಳಿಸಿದ್ರೆ ಇಲ್ಲ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಅದ್ರ ಜೊತೆಗೆ ಈ ಇನ್ಶಾರ್ಟ್ ಅಪ್ಲಿಕೇಶನ್ ನಿಮಗೆ ಇಷ್ಟ ಆದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾಯಿದ್ದೀನಿ. ಇವತ್ತೊಂದು ಮುಗಿಸೋದ್ರಿಂದ ಮುಂಚೆ ಎಲ್ಲ ನಾನು ಕನ್ನಡ ಹೇಳೋದು ಒಂದೇ ಮತ್ತೆ ಅಂತ ಹೇಳ್ತಾ ಜೈನ್ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್.